ನಾನು ದಿವ್ಯ ಜ್ಯೋತಿ. ಬಲ ಇದೆ ಅಂತ ಸ್ವಹಿತಕ್ಕಾಗಿ ಓಡಾಡದೆ ಬೇರೆಯವರ ಹಿತಕ್ಕಾಗಿ ಓಡಾಡುವಂತಹ ಈ ಯೋಧನ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ. ಇದು ಚಿತ್ರತಂಡದ ಶ್ರಮಕ್ಕೆ ಸಿಕ್ಕಂತಹ ಪ್ರತಿಫಲ ಅಂತ ಹೇಳಬಹುದು. ಜನ ಮಾತಾಡ್ತಾ ಇದ್ದಾರೆ, ಜನ ಮೆಚ್ಚಿದ ನಾಯಕ ಮಾತನಾಡುವಂತಹ ಟೈಮ್ ಇದು. ಸದ್ಯಕ್ಕೆ ಇವರು ಬಾಕ್ಸಿಂಗ್ ರಿಂಗ್ ಅಲ್ಲಿಲ್ಲ, ಕುಸ್ತಿ ಪೈಲ್ವಾನ್ ಆಗಿ ಅಖಾಡದಲ್ಲೂ ಇಲ್ಲ, ಸದ್ಯ ನನ್ನ ಎದುರಿಗಿದ್ದಾರೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್. ಹಲೋ, ಹೇಗಿದ್ದೀರಾ ಸರ್? ಸೊ ಹ್ಯಾಪಿ, ನಾನು ಚೆನ್ನಾಗಿದ್ದೀನಿ. ಲಾಸ್ಟ್ ವೀಕ್ ನಾನು ಕೂಡ ಮೂವಿ ನೋಡಿದೆ, ಕರೆಕ್ಟಾಗಿ ಲಾಸ್ಟ್ ಸ್ಯಾಟರ್ಡೆ ಮೂವಿ ನೋಡಿದೆ. ಸೂಪರ್, ನಂಗೆ ತುಂಬ ಇಷ್ಟ ಆಯಿತು. ಲಾಸ್ಟಲ್ಲಿ ನಾನು ನಿಂಗೆ ಕೂತಿದ್ದೆ ಹೀಗೆ. ಸೊ ಅದು ಯಾಕೆ ಅಂತ ಹೇಳ್ತೀನಿ, ಆ್ಯಂಡ್ ನಾನು ಒಬ್ಬಳೇ ಅಲ್ಲ, ಇಡೀ ಥಿಯೇಟ್ರಲ್ಲಿ ಜನ ಕೂತಿದ್ದೆ ಹಾಗೆ. ಸೊ ಅದರ ಬಗ್ಗೆ ಮಾತಾಡೋಣ. ಫಸ್ಟ್ ಪಾಯಿಂಟ್, ಎಷ್ಟು ಹ್ಯಾಪಿ ಆಗಿದ್ದೀರಾ ಸರ್? ಖುಷಿ ಅಂತ ತುಂಬ ಇದೆ, ತುಂಬ ರೀಚ್ ಚೆನ್ನಾಗಾಗಿದೆ, ನೋಡಿದವರು ಪ್ರತಿಕ್ರಿಯೆಗಳು ಚೆನ್ನಾಗಿ ಬಂದಾಗ ಖುಷಿ ಆಗುತ್ತಲ್ವ. ಆ್ಯಂಡ್ ಪ್ರತಿಯೊಬ್ಬರು ಅವರು ಉಪಯೋಗಿಸ್ತಾ ಇರುವಂಥ ಪದಗಳು, ಅಕ್ಷರಗಳು, ಹೊಗಳಿಕೆಯಲ್ಲಿ ಬರ್ತಾ ಇರುವಂಥದ್ದು, ಅದೆಲ್ಲ ಕೇಳೋದಕ್ಕೆ ಬಹಳ ಖುಷಿ ಆಗುತ್ತೆ. ಆ್ಯಂಡ್ ಯಾಕಂದರೆ ತುಂಬ ಶ್ರಮ ಇದೆಯಲ್ಲ, ಎಷ್ಟೋ ತಿಂಗಳುಗಳ ಶ್ರಮ ಇದೆ, ಎಷ್ಟೋ ಎರಡು ವರ್ಷದ ಒಂದು ಇದಿದೆ ತಂಡಕ್ಕೆ. ಸೊ ಯಾವುದೋ ಒಂದು ಸಿ ಎಲ್ಲರೂ ಸಿನಿಮಾ ಮಾಡ್ತಾ ಇರ್ತೀವಿ, ಕೆಲವೊಮ್ಮೆ ಮಾತ್ರ ಈ ಥರ ಸಿನಿಮಾ ಮಾಡೋಕ್ಕಾಗೋದು ನಮಗೆ. ಸೊ ಅದಕ್ಕೊಂದು ಒಳ್ಳೆಯದು ಆದಾಗ ಖುಷಿ ಇದ್ದೇ ಇರುತ್ತೆ. ಆ್ಯಂಡ್ ಎಲ್ಲಾದ್ರ ಮಧ್ಯೆಯೂ ಕೂಡ ಜನಗಳು ಆ ರೀತಿ ಹೋಗಿ ಥಿಯೇಟ್ರ್ ಮುಂದೆ ಅಷ್ಟು ಸೆಲೆಬ್ರೇಟ್ ಮಾಡಿದಾಗ ಯು ಫೀಲ್ ವೆರಿ ನೈಸ್, ಯು ಫೀಲ್ ವೆರಿ ಪ್ರೌಡ್. ಸೊ ಥಿಯೇಟರ್ ರಿಲೀಸ್ ಆಗಬೇಕು, ಥಿಯೇಟರ್ ಎಲ್ಲ ಫುಲ್ಲು ಕಂಗೊಳಿಸ್ತಾ ಇದೆ. ಒಂದು ದಸರಾನ ನಾವು ಆಚರಿಸೋಕ್ಕಿನ್ನು ಟೈಮ್ ಇದೆ, ಬಟ್ ಅದಕ್ಕೆ ಮುಂಚೆ ಒಂದು ಮೆರವಣಿಗೆ ಹೊರಟಿದೆ, ಪೈಲ್ವಾನ್ ಮೆರವಣಿಗೆ. ಎಲ್ಲ ಕಡೆಯಲ್ಲೂ ಕಟೌಟ್ಸ್, ಖುಷಿ, ಹಬ್ಬದ ವಾತಾವರಣ ನಿಮ್ಮ ಫ್ಯಾನ್ಸಲ್ಲಿ. ಸೊ ಇದನ್ನೆಲ್ಲ ನೋಡ್ತಾ ಬಂದಾಗ ಹೇಗನ್ನಿಸ್ತು? ಅವ್ರ ಪಾಪ ಏನೇ ಮಾಡಿದ್ರು ಹಬ್ಬ ಮಾಡ್ತಾರೆ, ಅದರಲ್ಲಿ ಸ್ವಲ್ಪ ಚೆನ್ನಾಗಿರೋದು ಮಾಡಿದಾಗ ಇನ್ನೊಂಚೂರು ಅತಿಯಾಗಿ ಹಬ್ಬ ಮಾಡ್ತಾರೆ ಅಷ್ಟೇ. ಸೊ ಇದರಲ್ಲಿ ಅವ್ರಿಗೆ ಇನ್ನೂ ಖುಷಿಯಾದಂಥ ವಿಚಾರಗಳಿತ್ತು ಅನಿಸುತ್ತೆ. ಸೊ ಜೋರ ಹಬ್ಬ ಮಾಡ್ಯಾರ ಜೋರಾಗೆ. ಸೊ ನಿಮ್ಮ ಮೊದಲ ಸಿನಿಮಾ ಪ್ಯಾನ್ ಇಂಡಿಯಾ, ಸೊ ನೀವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿನೇ ಸಿಕ್ಕಿದೆ ಅಂತ ಹೇಳ್ತೀರಾ, ಅಥವಾ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದು ರೀಚ್ ಆಗಿದ್ದೀವಿ ಅಂತೀರಾ? ಚೆನ್ನಾಗಿದೆ, ನನ್ನ ಪ್ರಕಾರ ಇನ್ನೂ ಚೆನ್ನಾಗಿ ಆಗಬೇಕಿತ್ತು. ಸೊ ಕೆಲವು ಅಡಚಣೆಗಳು ಅಲ್ಲಿ ಇಲ್ಲಿ ಮಣ್ಣು ಆಗ್ತಾ ಇರುತ್ತಲ್ಲ, ಸೊ ಹಾಗಿರೋದ್ರಿಂದ ಸ್ವಲ್ಪ ಏನಾಗಿದೆ, ಸಿನಿಮಾ ಇವಾಗೆಲ್ಲ ಮನೆಯಲ್ಲೇ ಕೂತ್ಕೊಂಡು ನೋಡೋಂಗೆ ಆಗಿಬಿಟ್ಟಿದೆ, ಪರವಾಗಿಲ್ಲ. ಬಟ್ ಥಿಯೇಟ್ರಲ್ಲಿ ಬಂದಿರೋ ಅಷ್ಟು ಜನ, ಈಗಲೂ ಹೋಗ್ತಾ ಇರೋಷ್ಟು ಜನ, ಅವ್ರ ಕಡೆ ಅವ್ರ ಬಗ್ಗೆ ಬಹಳ ಖುಷಿ ಇದೆ ನನಗೆ. ಇನ್ನೂ ಚೆನ್ನಾಗಿ ಆಗಿರೋದು ಬಿಸ್ನೆಸ್ ವೈಸ್, ರಿಪೋರ್ಟ್ ವೈಸ್ ಅಲ್ಲ, ಬಿಸ್ನೆಸ್ ವೈಸ್ ಇನ್ನೂ ಆಗಬೇಕಾಗಿತ್ತು. ಬಟ್ ದೇವರಂತ ಬೈದಾನ ಲಾಸ್ಟ್ ಏನಾಗಿದೆ, ಇವತ್ತು ಚೆನ್ನಾಗಿ ಹೋಗ್ತಾ ಇದೆ. ಏನೇ ಮಾಡಿದ್ರು ಕೆಲವ್ರನ್ನ ಒಳ್ಳೆತನ ಆ್ಯಂಡ್ ಒಳ್ಳೆ ಜನಗಳನ್ನು ನಿಲ್ಸೋಕ್ಕಾಗಲ್ಲ, ಅದು ಇದ್ದಾರೆ, ತುಂಬ ಇದ್ದಾರೆ, ಅದನ್ನು ಸಂಪಾದಿಸಿದ್ದೀವಿ ನಾವು. ಸೊ ಅದರಿಂದ ಒಂದು ಖುಷಿ ಇದೆ.